ಹಾಯ್, ಎಲ್ರಿಗೂ ನಮಸ್ಕಾರ. ಸ್ಯಾಂಡಲ್ವುಡ್ ನ ಪ್ರತಿನಿತ್ಯದ ಸುದ್ದಿಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ತಪ್ಪದೇ ಕ್ಲಿಕ್ ಮಾಡಿ. ಜೀ ಕನ್ನಡದ ಖ್ಯಾತ ಮ್ಯೂಸಿಕ್ ರಿಯಾಲಿಟಿ ಶೋ ಸರಿಗಮಪ್ಪ ಲಿಟಲ್ ಚಾಂಪ್ ಸೀಸನ್ 16 ಈ ವಾರ ಮುಕ್ತಾಯವಾಗುತ್ತಿದ್ದು, ಅದರ ಗ್ರ್ಯಾಂಡ್ ಫಿನಾಲೆ ಇಂದು ಸಂಜೆ 6 ಕೋರಮಂಗಲದ ಒಳಾಂಗಣ ಕ್ರೀಡಾಂಗಣದಲ್ಲಿ ನಡೆದಿದೆ. 23 ವಾರಗಳ ಸುಮಧುರ ಪಯಣಕ್ಕೆ ಸಾಕ್ಷಿಯಾದ ಈ ಸೀಸನ್ ನ ಗ್ರ್ಯಾಂಡ್ ಫಿನಾಲೆಯ 6 ಪ್ರತಿಭಾವಂತ ಗಾಯಕರ ನಡುವೆ ನಡೆಯಿತು. ಇನ್ನು ಕರ್ನಾಟಕದ 30 ಜಿಲ್ಲೆಗಳಲ್ಲಿ ಆಡಿಷನ್ಗಳ ಮೂಲಕ ಮಹತ್ವಾಕಾಂಕ್ಷಿ ಗಾಯಕರಲ್ಲಿ ಅತ್ಯುತ್ತಮ ಪ್ರತಿಭೆಯನ್ನು ಸರಿಗಮಪ್ಪ ವೇದಿಕೆ ಗುರುತಿಸಿದೆ. ಸಾವಿರಾರು ಸ್ಪರ್ಧಿಗಳಲ್ಲಿ 19 ಸ್ಪರ್ಧಿಗಳು ಮಾತ್ರ ವಿವಿಧ ಸುತ್ತುಗಳ ಮೂಲಕ ಆಯ್ಕೆಯಾಗಿ, ಅದರಲ್ಲಿ 6 ಜನ ಅಂತಿಮ ಸುತ್ತಿಗೆ ಎಂಟ್ರಿ ಕೊಟ್ಟಿದ್ದರು. ಹೌದು, ಸೀಸನ್ 16 ಫೈನಲಿಸ್ಟ್ ಗಳಾಗಿ ಸುನಾದ್, ಅಭಿಸೆಂತ್, ಅಪ್ರಮೇಯ, ಗುರುಕಿರಣ್, ಸಾಕ್ಷಿ ಕೊಲ್ಲೂರು ಮತ್ತು ಓಂಕಾರ್ ಪತ್ತರ್ ಇದ್ದರು. ಜ್ಞಾನ ಮತ್ತು ಪರಿಣಿಕಾ ಇಬ್ಬರನ್ನು ಅತಿಥಿ ಸ್ಪರ್ಧಿಗಳಾಗಿ ಫಿನಾಲೆಯಲ್ಲಿ ಭಾಗವಹಿಸಿದ್ದರು. ಈ ಗ್ರ್ಯಾಂಡ್ ಫಿನಾಲೆಯನ್ನು ಅನುಶ್ರೀ ನಿರೂಪಣೆ ಮಾಡಿದರು. ವಿಜಯ್ ಪ್ರಕಾಶ್, ರಾಜೇಶ್ ಕೃಷ್ಣನ್, ಅರ್ಜುನ್ ಜನ್ಯ, ಮಹಾಗುರು ಹಂಸಲೇಖ ತೀರ್ಪುಗಾರರಾಗಿ ಸ್ಪರ್ಧಿಗಳಿಗೆ ಮಾರ್ಗದರ್ಶನ ನೀಡಿದರು. ಇನ್ನು ತೀರ್ಪುಗಾರರು ನೀಡಿದ ಅಂಕಗಳೊಂದಿಗೆ ಹಾಗೂ ಸಾರ್ವಜನಿಕರ ಮತದಾನದ ಮೂಲಕ ಆಯ್ಕೆ ಮಾಡಲಾಯಿತು. ಅದರಲ್ಲಿ ಮೊದಲನೇ ಸುತ್ತಿನಲ್ಲಿ 6 ಜನರಲ್ಲಿ 4 ಸ್ಪರ್ಧಿಗಳನ್ನು ಆಯ್ಕೆ ಮಾಡಲಾಯಿತು. ಇನ್ನುಳಿದ ಇಬ್ಬರನ್ನು ಫೈನಲ್ ಸುತ್ತಿನಿಂದ ಕೈಬಿಡಲಾಯಿತು. ಇವರು ಯಾರೆಂದರೆ ಅಪ್ರಮೇಯ ಮತ್ತು ಸಾಕ್ಷಿ ಕಲ್ಲೂರು. ಇನ್ನು ಎರಡನೇ ಸುತ್ತಿನಲ್ಲಿ ಓಂಕಾರ್, ಗುರುಕಿರಣ್, ಅಭಿಸಂತ್, ಸುನಾದ್ ಅದ್ಭುತವಾದ ಪರ್ಫಾರ್ಮೆನ್ಸ್ ನೀಡಿದರು. ಆದರೆ ಸರಿಗಮಪ್ಪ ಲಿಟಲ್ ಚಾಂಪ್ ಸೀಸನ್ 16 ಓಂಕಾರ್ ವಿಜೇತರಾಗಿ ಹೊರಹೊಮ್ಮಿದರು. ಎರಡನೇ ಸ್ಥಾನವನ್ನು ಗುರುಕಿರಣ್ ಹಾಗೂ ಮೂರನೇ ಸ್ಥಾನವನ್ನು ಸುನಾದ್, ಇನ್ನು 4 ಸ್ಥಾನವನ್ನು ಅಭಿಸಂತ್ ತಮ್ಮ ಮುಡಿಗೇರಿಸಿಕೊಂಡರು.